ಹಾಯ್ ಹಲೋ ನಮಸ್ಕಾರ, ಇದು ಪ್ರಸನ್ನ ಮರಿಕುಂಟೆ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಈಸ್ ನೌ ಟುಡೇ ಈಸ್ ನೌ ಟ್ರೆಂಡಿಂಗ್ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಇಲ್ಲದೆ ಜೀವನನೇ ಇಲ್ಲ. ಈಗ ಪ್ರತಿಯೊಬ್ಬರೂ ಮೊಬೈಲ್ ಯೂಸ್ ಮಾಡ್ತಾರೆ, ಪ್ರತಿಯೊಂದು ವರ್ಗದವರು ಸಹ ಯೂಸ್ ಮಾಡ್ತಾರೆ. ಮೇಲ್ವರ್ಗ ಕೆಳವರ್ಗ ಅಂತ ಏನು ಭೇದ ಭಾವ ಇಲ್ಲ. ಈ ದನ ಕಾಯರು ಕುರಿ ಕಾಯರು ಕೃಷಿಕರು ಪ್ರತಿಯೊಬ್ಬರೂ ಮೊಬೈಲ್ ಯೂಸ್ ಮಾಡೋದ್ರಿಂದ ಸಾಮಾಜಿಕ ಜಾಲತಾಣದ ಬಗ್ಗೆ ಗೊತ್ತಿದೆ. ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಹಲವಾರು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ನಾವು ತಿಳಿಯೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಮಿನಿಮಮ್ 200 ಜನ ಸಬ್ಸ್ಕ್ರೈಬ್ ಮಾಡಬೇಕು. ಈಗ ಸಾಮಾಜಿಕ ಜಾಲತಾಣದ ಬಗ್ಗೆ ತಿಳಿಯೋಣ. ಇದರಿಂದ ನಮಗೇನು ಉಪಯೋಗ ಮತ್ತು ಅನಾನುಕೂಲ? ಇದು ಎಲ್ಲದರಲ್ಲೂ ಉಪಯೋಗ ಮತ್ತು ಅನಾನುಕೂಲ ಇದ್ದೇ ಇರುತ್ತೆ. ಈ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲ ಇದ್ದೇ ಇದೆ. ಈಗ ಅನುಕೂಲ ಯಾವ ರೀತಿಯಪ್ಪ ಆಗಿದೆ ಅಂದರೆ ಹಲವಾರು ಜನಕ್ಕೆ ಇದರಿಂದ ಬಿಸ್ನೆಸ್ ಆಗಿದೆ. ಅಡ್ವರ್ಟೈಸ್ಮೆಂಟ್ ಕಂಪ್ನಿಗೆ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಈ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇವೆಲ್ಲ ಬಹಳ ಜನಕ್ಕೆ ಅನುಕೂಲ ಆಗಿದೆ. ಈ ಫಿಲ್ಮ್ನವರಿಗೆ ಪ್ರಮೋಷನ್ ಮಾಡಲಿಕ್ಕೆ ಎಲ್ಲರಿಗೂ ಸಹ ಅನುಕೂಲ ಆಗಿದೆ. ಕೆಲವರಿಗೆ ಗಾಯಕರಿಗೆ ನಟನಟಿಯರಿಗೂ ಸಹ ಅವಕಾಶ ಇದರಿಂದ ರೀಲ್ಸ್ ಮಾಡೋದ್ರಿಂದ ಹಲವಾರು ಆ್ಯಕ್ಟಿಂಗ್ ಮಾಡೋದ್ರಿಂದ ಅವಕಾಶಗಳು ಚಲನಚಿತ್ರದಲ್ಲಿ ಸೀರಿಯಲ್ಗಳಲ್ಲಿ ಸಹ ಸಿಕ್ಕಿದೆ ಅಂತ ಹೇಳ್ಬೋದು. ಇದರಿಂದ ಕಾಪಿನಾಡು ಚಂದ ಅಂತ ಹೇಳ್ತೀವಲ್ಲ, ಅವರು ಫೇಮಸ್ ಆಗಿರೋದು ಇದರಿಂದ ಫೇಮಸ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದ್ರಿಂದ. ಇದರಿಂದ ಹಲವಾರು ಜನಗಳು ಸಹ ಫೇಮಸ್ ಆಗಿದ್ದಾರೆ. ಇದರಿಂದ ಅಷ್ಟೇ ಅನಾನುಕೂಲಗಳು ಸಹ ಇದೆ ಅಂತ ಹೇಳ್ಬೋದು. ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲ ಇದೆ. ನಾವು ಈಗ ಏನಪ್ಪ ಮಾಡ್ತೀವಿ ಅಂದರೆ ಮೊಬೈಲಲ್ಲಿ ಫೇಸ್ಬುಕ್ ನೋಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ನೋಡ್ತೀವಿ, ಕೆಲವು ರೀಲ್ಸು ಮಾಡ್ತಾರೆ, ಕಮೆಂಟ್ಸು ಮಾಡ್ತಾರೆ, ಶೇರ್ ಮಾಡ್ತಾರೆ. ಆದರೆ ಒಂದು ಮೆಥಡಲ್ಲಿ ಮಾಡಲ್ಲ. ಯಾವ ಮೆಥಡಪ್ಪ ಇದರಿಂದ ನಮಗೇನು ಅನುಕೂಲ, ಇದರಿಂದ ಏನಾದರೂ ದುಡ್ಡು ಬರುತ್ತಾ, ನಮಗೆ ಏನಾದರೂ ಉಪಯೋಗ ಇದೆಯಾ? ಹಲವಾರು ಜನಕ್ಕೆ ಇದು ಗೊತ್ತಿಲ್ಲ, ಕೆಲವು ಜನಕ್ಕೆ ಗೊತ್ತಿರ್ಬೋದು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ನೀವು ಫೇಸ್ಬುಕ್ಕಲ್ಲಿ ಏನಪ್ಪ ಅಂದರೆ ಫೇಸ್ಬುಕ್ಕಲ್ಲಿ ಪೇಜ್ ಅಂತ ಆಪ್ಷನ್ ಇದೆ. ಈ ಪೇಜ್ ಮುಖಾಂತರ ನೀವು ಪೇಜ್ ಕ್ರಿಯೇಟ್ ಮಾಡಿ ಅದರಲ್ಲಿ ನೀವು ವಿಡಿಯೋಸ್ನ, ಮಾಹಿತಿನ, ಇಮೇಜಸ್ನ, ಫೋಟೋಸ್ನ ಅಪ್ಲೋಡ್ ಮಾಡಬೇಕು. ನೀವು ಹಂಗೆ ಫೇಸ್ಬುಕ್ಕಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ನಿಮಗೇನು ಉಪಯೋಗ ಇಲ್ಲ. ಈ ಪೇಜ್ ಮುಖಾಂತರ ಮಾಡಿದರೆ ಅದನ್ನು ಒಂದು ಮೆಜರ್ಮೆಂಟ್ ಇದೆ, ಆ ಮೆಜರ್ಮೆಂಟ್ ಪ್ರಕಾರ ನಿಮಗೆ ಮುಂದೆ ದುಡ್ಡು ಬರುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಯೂಟ್ಯೂಬಲ್ಲೂ ಸಹ ಇದೆ, ಇನ್ಸ್ಟಾಗ್ರಾಮಲ್ಲಿ ಇದೆ. ಯೂಟ್ಯೂಬಲ್ಲೂ ಸಹ ನಾವು ಅಕೌಂಟ್ನ ಕ್ರಿಯೇಟ್ ಮಾಡಿ ಒಂದು ಮೆಥಡ್ ಇದೆ, ಪ್ರೊಸೀಜರ್ ಪ್ರಕಾರ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಮಿನಿಮಮ್ 3 ನಿಮಿಷ ಇರಬೇಕು ವಿಡಿಯೋ, ಆದರೆ ಶಾರ್ಟ್ಸ್ನ ಎಲ್ಲ 15 ಸೆಕೆಂಡ್ ಇದೆ ಯೂಟ್ಯೂಬಲ್ಲಿ. ಇದನ್ನು ಅಪ್ಲೋಡ್ ಮಾಡಬೇಕು. ಮಾಡಿದ ತಕ್ಷಣ ದುಡ್ಡು ಬರೋಲ್ಲ, ಮತ್ತು ಅಪ್ಲೋಡ್ ಮಾಡಿದ್ವಿ ದುಡ್ಡು ಬಂದ್ಬಿಡುತ್ತೆ ನಾಳೆನೇ ಅನ್ನೋದು ಸುಳ್ಳು. ಇದಕ್ಕೆ ಒಂದು ಪ್ರೊಸೀಜರ್ ಇದೆ, 1000 ಸಬ್ಸ್ಕ್ರೈಬರ್ ಆಗಬೇಕು, 1000 ಜನ ಸಬ್ಸ್ಕ್ರೈಬರ್ ಆಗಬೇಕು, ಮತ್ತು 4000 ಅವರ್ ವಾಚಿಂಗ್ ಟೈಮ್ ಆಗಬೇಕು. ಹಾಗಾಗಿ ಅದು ಆಡ್ಸೆನ್ಸ್ ಇದೆ, ಅದನ್ನೆಲ್ಲ ಅಪ್ಲೈ ಮಾಡಬೇಕು. ಮೊನಟೈಸೇಷನ್ ಇದೆ, ಅದನ್ನೆಲ್ಲ ಅಪ್ಲೈ ಮಾಡಿ ಅಕೌಂಟ್ ನಂಬರು ಎಲ್ಲ ಕ್ರಿಯೇಟ್ ಮಾಡಿದರೆ ನಿಮಗೆ ಮುಂದೆ ದುಡ್ಡು ಬರ್ಬೋದು, ಬರೋ ಚಾನ್ಸ್ ಇದೆ. ಇದು ನೀವು ಇಂಟ್ರೆಸ್ಟ್ ಇರೋರು ಇದನ್ನ ಮಾಡ್ಬೋದು. ಇದು ಇಂಟ್ರೆಸ್ಟ್ ಇಲ್ದರೂ ಇದ್ರ ಬಗ್ಗೆ ಹೋಗೋಕ್ಕೆ ಹೋಗಬೇಡ್ರಿ. ಇದ್ರ ಬಗ್ಗೆ ಮಾಹಿತಿ ಇದು ಫ್ರೆಂಡ್ಸ್.